ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ಕುಮಾರ್ ಎಚ್ಎಂ, ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್, ಕೆಜಿ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್. ನೀವು ಯಾವಾಗಲೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಮ್ಮ ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿಕೊಡಿ. ಅವಾಗ ನಾನು ಏನು ವೀಡಿಯೋಸ್ ಮಾಡಿದ್ರು ನಿಮಗೆ ಮೊದಲು ತಲುಪುತ್ತೆ. ಸೊ ಹಾಗಾಗಿ ನಿಮಗೆ ಮೊದಲೇ ನೋಡ್ಬೋದು. ಆಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ 994570545455. ಇದು ದಯವಿಟ್ಟು ನೀವು ಇದಕ್ಕೆ ವಾಟ್ಸಪ್ ಮಾಡಿದ್ರೆ ನಾನು ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಇದು ಹೇಳ್ತಾ ನನ್ನ ಟಾಪಿಕ್ನ ಶುರು ಮಾಡ್ತೀನಿ. ಲಾಸ್ಟ್ ಟೈಮ್ ನಿಮ್ಗೆ ನಾನು ಪ್ರಾಮಿಸ್ ಮಾಡ್ದಂಗೆ ನಾನು ಈ ಸತಿ ನೀ ಅಂದರೆ ಕಾಲು ಇಂಜುರೀಸ್, ನೀ ಮುಂಚೆ ಫಸ್ಟ್ ಮುಟ್ಟಿನೋ ಅಂತ ಹೇಳಿದೆ, ಇವಾಗ ಕಾಲು ಇಂಜುರೀಸ್ ಆರ್ಥ್ರೋಸ್ಕೋಪಿ ಅಂದರೆ ಒಂದು ಸರ್ಜರಿ ಟೈಪ್ ಮಾಡ್ತೀವಿ, ಕಾಲು ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡ್ತೀವಿ. ಸೊ ಅದಕ್ಕೆ ನಾವು ನೀ ಪೇಯ್ನ್ ಬಗ್ಗೆ ನಾನು ಇಸ್ಗೆ ಮಾತಾಡಿಕೊಟ್ಟಿದ್ದೀನಿ, ಸರಿನಾ? ಸೊ ಫಸ್ಟ್ ನಾನು ನಿಮಗೆ ಫಸ್ಟ್ ನೀ ಏನಂತ ತೋರಿಸ್ಕೊಡ್ತೀನಿ. ನೀ ಸ್ಟ್ರಕ್ಚರ್ಸ್, ನೀನಲ್ಲಿ ಈ ಥರ ಇದು ಅಪ್ಪರ್ ಥೈ ಮಸಲ್ಸ್ ಇರುತ್ತೆ, ನೆಕ್ಸ್ಟು ಆ್ಯಮ್ಸ್ ಇದು ಮಸಲ್ಸ್, ಆ್ಯಮ್ಸ್ಟಿಂಗ್ ಮಸಲ್ಸ್, ಕ್ವಾಟ್ರಿಸೆಪ್ಸ್ ಮಸಲ್ಸ್ ಅಂತ ಇರುತ್ತೆ, ಆರ್ಟಿಕ್ಯುಲರ್ ಕಾರ್ಟಿಲೇಜ್, ಫೀಮರ್ ಒಳಗಡೆಯಿಂದ ಫಸ್ಟ್ ಮೇಲ್ಗಡೆಯಿಂದ ಫಸ್ಟ್ ಇನ್ಸ್ ಸ್ಟಾರ್ಟಿಂಗ್ ಇದು ಪೆಟಲಾ ಟೆಂಡನ್, ಫಿಬುಲಾ ಬೋನ್, ಟಿಬಿಯಾ ಬೋನ್. ಇದು ಫೀಮರ್ ಬೋನ್, ಇದು ಟಿಬಿಯಾ ಬೋನ್. ನೆಕ್ಸ್ಟ್ ಇದು ಇನ್ಸೈಡ್ ಇನ್ಸೈಡ್ ಸ್ಟ್ರಕ್ಚರ್ಸು. ಫಸ್ಟ್ ಲೇಯರ್ ಹೋದ ತಕ್ಷಣ ಇನ್ಸೈಡ್ ಇನ್ಸೈಡ್ ಸ್ಟ್ರಕ್ಚರ್ಸ್, ಇದು ಪಟೆಲ ಅಂತ ಒಂದು ಬೋನ್ ಬರುತ್ತೆ. ಆಮೇಲೆ ಇದು ನೀ ಸ್ಟ್ರಕ್ಚರ್ಸ್, ಮೆನಿಸ್ಕಸ್ಸು, ಆಮೇಲೆ ಟಿಬಿಯಾ ಬೋನು, ಫಿಬುಲಾ. ಆಮೇಲೆ ಇದು ನೋಡಿ, ಇದೆಲ್ಲ ನೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ನೀಸ್ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಅಂದರೆ ಪೋಸ್ಟಿಯರ್ ಕ್ರೂಷಿಯೇಟ್ ಲಿಗ, ಆ್ಯಂಟ್ರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂದರೆ ನಾವು ಕನ್ನಡದ ಇದನ್ನಲ್ಲಿ ಫ್ರಂಟ್ ಆಕ್ಸೆಲ್ ಅಂತ ಹೇಳ್ತೀವಿ. ಗಾಡಿಗೆ ಎಷ್ಟು ಮುಖ್ಯನೋ ಹಾಗೆ ಫ್ರಂಟ್ ಆ್ಯಕ್ಸೆಲ್ಲು, ಪೋಸ್ಟಿಯರ್ ಕ್ರೂಷಿಯೇಟ್ ಲಿಗ ಅಥವಾ ಬ್ಯಾಕ್ ಆ್ಯಕ್ಸೆಲ್ಲು, ಆಮೇಲೆ ಇದು ಮಸಲ್ಸು ಅಲ್ಲಿ ಹೇಳ್ದಂಗೆ ಇದೆಲ್ಲ ಇರುತ್ತೆ. ಮೀಡಿಯಲ್ ಕೊಲ್ಯಾಟ್ರಲ್ ಸ್ಟ್ರಕ್ಚರ್ಸ್, ಇದೆಲ್ಲ ಸ್ಟ್ರಕ್ಚರ್ಸ್ ಇರುತ್ತೆ. ಇದು ಫ್ರಂಟ್ ಆ್ಯಕ್ಸೆಲ್, ಎ ಸಿ ಎಲ್ ಅಂತ ಹೇಳ್ತೀವಿ, ಎ ಎಸ್ ಆ್ಯಂಟ್ರಿ ಕ್ರೂಷಿಯೇಟ್ ಲಿಗಮೆಂಟ್ ಅಂತ. ಇದು ಆ್ಯಂಟ್ರಿ ಕ್ರೂಷಿಯೇಟ್ ಲಿಗಮೆಂಟ್ ಅಂದರೆ ಏನಂದರೆ ಇದು ಫ್ರಂಟ್ ಆ್ಯಕ್ಸೆಲ್ ಅಂತ. ಇದು ಏನಾಗುತ್ತೆ ನಮಗೆ ಗಾಡಿಯಲ್ಲಿ ಫ್ರಂಟಲ್ಲಿ ಆ್ಯಕ್ಸೆಲ್ ಹೆಂಗೆ ವೆರಿ ಇಂಪಾರ್ಟೆಂಟ್, ಆ್ಯಕ್ಸ್ ಗಾಡಿ ಹೋಗಬೇಕಂದ್ರೆ ಹೆಂಗೆ ಆ್ಯಕ್ಸೆಲ್ ಇಂಪಾರ್ಟೆಂಟ್, ಇದು ಆ್ಯಕ್ಸೆಲ್ ಅಂತ. ಇದು ಫ್ರಂಟ್ ಆ್ಯಕ್ಸೆಲ್ಲು ಇದು ಏನಾದರೂ ವೆರಿ ಇಂಪಾರ್ಟೆಂಟ್ ಸ್ಟೆಬಿಲಿಟಿ, ಬೋನ್ಸು ಸ್ಟೆಬಿಲ್ ಮೂವ್ಮೆಂಟ್ ಆಗೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರು. ಸೊ ಬೋನ್ಸು ಯಾವಾಗಲೂ ಈ ಥರ ಮೂವ್ ಆಗಬೇಕು, ಬೋನ್ಸ್ ಹಿಂಗಿರುತ್ತಲ್ಲ, ಸೊ ಈ ಥರ ಮೂವ್ ಆಗಬೇಕು. ಸಪ್ರೇಟ್ ಬೋನ್ಸ್ ಬೋನ್ಸು ಡಿಸೈನ್ ಆಗಿರೋದು ಈ ಥರ ಮೂಮೆಂಟ್ಸ್, ಫ್ರಂಟ್ ಆ್ಯಂಡ್ ಬ್ಯಾಕ್. ಸೊ ಸೈಡ್ನಲ್ಲಿ ಹಿಂಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಮೂಮೆಂಟ್ ಆಗಬೇಕು. ಸೊ ಸೈಡ್ನಲ್ಲಿ ಹಿಂಗೆ ಮೂಮೆಂಟ್ ಆಗಬಾರ್ದು, ಸರಿನಾ? ಸೈಡ್ನಲ್ಲಿ ಹಿಂಗೆ ಮೂಮೆಂಟ್ ಆಗಬಾರ್ದು. ಸೊ ಈ ಫ್ರಂಟ್ ಆ್ಯಕ್ಸೆಲ್ ಏನು ಮಾಡುತ್ತೆ, ಫ್ರಂಟ್ ಇದೆ ಈ ಥರ ಮೂಮೆಂಟ್ಗೆ ಸಹಾಯ ಮಾಡುತ್ತೆ. ಇದು ಸರಿಗಿದ್ರೆ ಸೈಡ್ ಮೂಮೆಂಟ್ ಆಗೋದಿಲ್ಲ. ಸೊ ಅದೇ ಥರ ಪೋಸ್ಟಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಇರುತ್ತೆ, ಇದು ಬ್ಯಾಕ್ ಆ್ಯಕ್ಸೆಲ್ ಅಂತ ಹೇಳ್ತೀವಿ, ಸರಿನಾ? ಸೊ ಬ್ಯಾಕ್ ಆ್ಯಕ್ಸೆಲ್. ಸೊ ಇದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸಿಂದ ಲಿಗಮೆಂಟ್. ಆಮೇಲೆ ಮೆನಿಸ್ಕಸ್ಸು, ಆಮೇಲೆ ಸೈಡ್ ಲಿಗಮೆಂಟ್ಸ್ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನು ತೋರಿಸ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ, ಇವಾಗ ಸಾಮಾನ್ಯವಾಗಿ ಬಿದ್ದ ತಕ್ಷಣ ನೀ ಸಾಮಾನ್ಯ ನೀ ಇಂಜುರೀಸ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಮೇಲಿಂದ ಬೀಳ್ತಾರೆ, ಆಮೇಲೆ ಸಡನ್ ಇಂಪ್ಯಾಕ್ಟ್, ಗಾಡೀಲಿ ಹೋಗ್ತಿರ್ತಾರೆ, ಸಡನ್ನಾಗಿ ಬಂದು ಮಂಡಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಆಕ್ಸಿಡೆಂಟ್ ಆಗಿ ಮಂಡಿಗೆ ಏಟ್ ಬಿಡುತ್ತೆ. ಸೊ ಅವಾಗ ಅದು ಲೇಟ್ ಆಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಈ ಆಟ ಆಡ್ತಾರೆ ಸಡನ್ನಾಗಿ ಟ್ವಿಸ್ಟಿಂಗ್ ಮೂಮೆಂಟ್ ಅಂದರೆ ಏನಾಗ್ತದೆ, ಸಡನ್ನಾಗಿ ಇವಾಗ ಫುಟ್ಬಾಲ್ ಆಡ್ತಿರ್ತಾರೆ, ಸಡನ್ನಾಗಿ ಕ್ರಾಸ್ ಹೊಡಿತಾರಲ್ಲ, ಅವಾಗ ಏನಾಗುತ್ತೆ, ಒಂದು ಸ್ಪೋನ್ ಇನ್ ಕ್ರಿಶ್ ತಿರುಗುತ್ತೆ, ತಿರುಗಿದಾಗ ಏನಾಗುತ್ತೆ, ಕ್ರಶಿಂಗ್ ಇಂಜುರಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಕರ್ ಅಂತ ಕಟ್ ಅಂತ ಇದು ಕಟ್ಟಾಗ್ಬಿಡುತ್ತೆ. ಸೊ ಅವಾಗ ನಮ್ಮ ಹತ್ರ ಬರ್ತಾರೆ, ಅದೇ ಟಿಪಿಕಲಿ ಸ್ಪೋರ್ಟ್ಸ್ ಇಂಜುರೀಸ್ನಲ್ಲಿ ಈ ಥರ ಬರ್ತಾರೆ. ಅವಾಗ ನಮ್ಮ ಹತ್ರ ಬಂದಾಗ ನಾವು ಫಸ್ಟ್ ಏನು ಮಾಡ್ತೀವಿ, ಇದು ಏನು ಫಸ್ಟ್ ಹಿಸ್ಟ್ರಿ ಕೇಳ್ತೀವಿ, ವಾಟ್ಸ್ ಎಲ್ಲ ಇನ್ನು ಹೆಂಗೆ ಆಯಿತು, ಏನು ಕತೆ ಅಂತ ಕೇಳ್ತೀವಿ. ಆ ಫಸ್ಟ್ ಹಿಸ್ಟ್ರಿ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ಥರ ಸಮಸ್ಯೆ ಆಗಿದೆ. ಆಮೇಲೆ ಟಿಪಿಕಲ್ ಸ್ಪೋರ್ಟ್ಸ್ ಪರ್ಸನ್ ಹೇಳಿದಾಗ ಅದೇನಾ ಸರ್, ಸಡನ್ನಾಗಿ ಫುಟ್ಬಾಲ್ ಆಡ್ತಿದ್ದೆ, ಇಲ್ಲ ಕ್ರಿಕೆಟ್ ಆಡ್ತದೆ, ಸಡನ್ನಾಗಿ ತಿರ್ಗಿಸೋಕೆ ಹೋದೆ, ರನ್ ಆಡೋಕೆ ಹೋದೆ, ಟಕ್ ಅಂತ ಲಾಕ್ ಆದಂಗೆ ಆಯಿತು, ಕಟ್ ಅಂತ ಸೌಂಡ್ ಬಂತು, ಆಮೇಲೆ ಸಿಕ್ಕಾಪಟ್ಟೆ ನೋವು ಶುರು ಆಗಿತ್ತು, ಊತ ಶುರು ಆಯಿತು, ಆಮೇಲೆ ಕಾಲೇ ಮೂವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಟಕ್ ಟಕ್ ಅಂತ ಸೌಂಡ್ ಬರ್ತಾಯಿದೆ ಅಂತ ಹೇಳ್ತಾರೆ. ಸೊ ಅವಾಗ ನಾವೇನು ಮಾಡ್ತೀವಿ, ಬಂದು ಎಕ್ಸಾಮ್ ಬಂದ ತಕ್ಷಣ ದಿಸ್ ಇಸ್ ಇಷ್ಟು ಗೊತ್ತಾದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಓ ಸಮಥಿಂಗ್ ಇಸ್ ರಾಂಗ್ ಅಂತ ನೀಸ್ ಅಂತ. ಫಸ್ಟ್ ನಾವು ಬಂದಾಗ ಏನು ಮಾಡ್ತೀವಿ, ಫಸ್ಟ್ ನಾವು ಎಕ್ಸ್ರೇ ತೆಗಿತೀವಿ. ಎಕ್ಸ್ರೇ ತೆಗೆದು ಏನಾದರೂ ಬೋನ್ ಫ್ರ್ಯಾಕ್ಚರ್ಸ್ ಆಗಿದೆ, ವೆರಿ ಇಂಪಾರ್ಟೆಂಟ್, ಬೋನ್ಸ್ ಏನಾದರೂ ಫ್ರ್ಯಾಕ್ಚರ್ ಆಗಿದೆ ಅಂತ ನೋಡೋಕ್ಕೆ ಇದು ಮಾಡ್ತೀವಿ. ಸೊ ಬೋನ್ಸ್ ಏನಾದರೂ ಫ್ರ್ಯಾಕ್ಚರ್ ಆಗಿಲ್ಲ ಅಂತ ಹೇಳಿದ್ವಿ. ನೆಕ್ಸ್ಟು ಇವಾಗ ಇದರಲ್ಲಿ ಕ್ಲಿನಿಕಲ್ ಟೆಸ್ಟ್ ಅಂತ ಮಾಡ್ತೀವಿ. ಕ್ಲಿನಿಕಲ್ ಟೆಸ್ಟ್ ಅಂತ ಮಾಡಿದಾಗ ಆ್ಯಂಟಿಯರ್ ಡ್ರಾಯರ್ಸ್ ಟೆಸ್ಟ್ ಅಂತ, ಡ್ರಾಯರ್ಸ್ ಕಾಲ್ನ ಹಿಡ್ಕೊಂಡು ಹಿಂಗೆ ಇಳಿತೀವಿ, ಹಿಡ್ಕೊಂಡು ಕಾಲನ್ನ ಹಂಗೆ ಇಳಿತೀವಿ. ಅವಾಗ ಕಾಲು ಮೂಮೆಂಟ್ ಟ್ರಾನ್ಸ್ಲೇಷನ್ ಆಗಬಾರ್ದು, ಕಾಲು ಹಿಂಗೆ ಹೇಳಿದಾಗ ಮುಂದಕ್ಕೆ ಹಿಂಗೆ ಬರಬಾರ್ದು. ಸೊ ಏನಾಗುತ್ತೆ, ಕಾಲು ಹಿಂಗೆ ಇರಬೇಕು, ಹೇಳಿದಾಗ ಮುಂದಕ್ಕೆ ಬರ್ತಾ ಇದೆ ಅಂದರೆ ಸೊ ಆ್ಯಕ್ಸೆಲ್ ಕಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಪೋಸ್ಟಿಯರ್ ಡ್ರಾಯರ್ಸ್ ಟೆಸ್ಟ್ ಅಂದರೆ ಹಿಂಗೆ ಹಿಂದೆ ತೇಳ್ತೀವಿ, ಕಾಲು ಹಿಂದೆ ಹೋಗ್ಬಾರ್ದು ಈ ಥರ.
ಮಂಡಿ ಇದು ಮಂಡಿ ಅಂದರೆ ಕಾಲು ಹಿಂದೆ ಹೋಗಬಾರ್ದು, ಆ ಪೋಸ್ಟಿಯರ್ ಟ್ರಾಸ್ಟಸ್ ಮಾಡಿದ್ರೆ ಹಿಂದೆ ಹೋಗಬಾರ್ದು, ಅವಾಗ ಅದು ಪೋಸ್ಟಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಷ್ಟು ಇದು ತೊಂದರೆ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮೆನಿಸ್ಕಸ್ ಕನ್ಸರ್ನ್ ಅಂದರೆ ಮಿಡಲ್ ಟೆಸ್ಟಸ್ ಲ್ಯಾಟ್ರಲ್ ಟೆಸ್ಟಸ್ ಅಂತ ಕಾಲು ಹಿಂಗೆ ಬೆಂಡ್ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಮೀಡಿಯಲ್ ಇದು ಟೆಸ್ಟ್ ಸ್ಟ್ರೆಸ್ ಲ್ಯಾಟ್ರಲ್ ಟೆಸ್ಟ್ ಇದು ಲಿಗಮೆಂಟ್ಸ್ಗೆ ಈ ಥರ ಬೆಂಡ್ ಮಾಡ್ತೀವಿ ಕಾಲಿಗೆ. ಬೆಂಡ್ ಮಾಡಿದಾಗ ಈ ಪಾಯಿಂಟ್ಸಲ್ಲಿ ನೋವು ಬಂತು ಅಂದರೆ ಅವಾಗ ನಾವು ಕೊಲ್ಯಾಟ್ರಲ್ ಲಿಗಮೆಂಟ್ಸ್ ತೊಂದರೆ ಆಗಿದೆ ಅಂತ ಅರ್ಥ ಮಾಡ್ಕೋತೀವಿ. ಅದೇ ಥರ ಬೋನ್ಸ್ನ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡ್ತೀವಿ, ಕ್ರಶ್ ಮಾಡಿ ಹಿಂಗೆ ತಿರುಗಿಸಿದಾಗ ರೊಟೇಷನ್ ಮಾಡಿದಾಗ ಪೇನ್ ಬಂದರೆ ಮೆನಿಸ್ಕಸ್ ಇಂಜುರಿ ಆಗಿದೆ ಅಂತ ತಿಳ್ಕೊತೀವಿ. ಸೊ ಇದೆಲ್ಲ ಕ್ಲಿನಿಕಲ್ ಟೆಸ್ಟ್ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಜಸ್ಟ್ ಸಿಂಪಲಾಗಿ ಹೇಳ್ತೀನಿ, ಇನ್ನೂ ಲಾ ಟೆಸ್ಟ್ ತುಂಬ ಟೆಸ್ಟ್ಗಳಿದೆ, ಸಿಂಪಲಾಗಿ ಅರ್ಥ ಮಾಡ್ಕೊಳಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಆದಾಗ ನಾವು ಡಯಾಗ್ನೋಸ್ ಮಾಡ್ತೀವಿ. ಸೊ ಡಯಾಗ್ನೋಸ್ ಮಾಡಿದಾಗ ಸೊ ಸಮಥಿಂಗ್ ಇಸ್ ರಾಂಗ್ ಅಂದಾಗ ಎಕ್ಸ್ರೇನಲ್ಲಿ ನಾನು ಹೇಳ್ದಂಗೆ ಎಕ್ಸ್ರೇನಲ್ಲಿ ಬರೀ ಬೋನ್ಸ್ ಮಾತ್ರ ಕಾಣುತ್ತೆ. ಸೊ ಇದೆಲ್ಲ ನಮಗೆ ಈ ಲಿಗಮೆಂಟ್ಸು ಕಂಟ್ಯಾಕ್ಸೆಲ್ಲ ಐ ಎ ಸಿ ಎಲ್ಲು ಬ್ಯಾಕ್ ಆಕ್ಸೆಲ್ ಪಿ ಸಿ ಎಲ್ಲು ಮೀಡಿಯಲ್ ಕೊಲ್ಯಾಟ್ರಲ್ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ಸು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಮೆನಿಸ್ಕಸ್ ಇವೆಲ್ಲ ನಮಗೆ ಎಕ್ಸ್ರೇನಲ್ಲಿ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತೀವಿ, ಫಸ್ಟ್ ಎಮ್ ಆರ್ ಐ ಮಾಡಿಸಿ. ಎಮ್ ಆರ್ ಐ ಮಾಡಿಸಿದ್ರೆ ನಮ್ಗೆ ಇವೆಲ್ಲ ಏನು ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಹೇಳ್ದಂಗೆ ಎಮ್ ಆರ್ ಐ ಸಿ ಜಿ ಪಿ ಎಸ್ ಥರ ಕಂಪ್ಲೀಟ್ ಪಿಕ್ಚರ್ ಕೊಟ್ಟು 360 degrees ಏನಿದೆ ಫ್ರಂಟ್ ಬ್ಯಾಕ್ ನೀ ಸೆಂಟ್ರಲ್ ಏನೇನಿದೆ ಎಲ್ಲ ಅದು ಇಮೇಜ್ ಕೊಟ್ಬಿಡುತ್ತೆ. ಸೊ ಇಮೇಜ್ ಕೊಟ್ಟಾಗ ನಾವು ಡಯಾಗ್ನೋಸ್ ಮಾಡಿ ಆ ಥರ ಟ್ರೀಟ್ಮೆಂಟ್ನ ಇದು ಮಾಡ್ತೀವಿ. ಸೊ ಅದೆಲ್ಲ ಅವಾಗಲೇ ತೋರಿಸ್ದಂಗೆ ಇದು ಪೋಸ್ಟಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಹಿಂದೆ ಕಟ್ಟಾಗಿರುತ್ತೆ. ಇದು ಫ್ರಂಟ್ ಆಕ್ಸಲ್ ಆಂಟ್ರೋ ಕ್ರೂಷಿಯೇಟ್ ಲಿಗಮೆಂಟ್ ಅನ್ನೋದು ಬ್ಯಾ ಇದು ಇಲ್ಲಿ ಮುಂದೆ ಕಟ್ಟಾಗಿರುತ್ತೆ. ಮುಂದೆ ಇದು ಫ್ರಂಟ್ ಆಕ್ಸಲ್ ನೋಡಿ ಇದು ಕಟ್ಟಾಗಿದೆ ಸೆಂಟರ್ನಲ್ಲಿ. ಸೊ ಇಟ್ ಇಸ್ ಎ ಸಿ ಎಲ್ ಟೇರ್ ಅಂತ, ಕಂಪ್ಲೀಟ್ ಎ ಸಿ ಎಲ್ ಟೇರ್. ಇದರಲ್ಲಿ ಎಮ್ ಆರ್ ಐನಲ್ಲಿ ಪಾರ್ಷಿಯಲ್ ಟೇರ್ ಕಂಪ್ಲೀಟ್ ಟೇರ್ ಎಲ್ಲ ಬರುತ್ತೆ. ಸೊ ಇದು ಇದಕ್ಕೆ ಇಟ್ ಇಸ್ ಎ ಕಂಪ್ಲೀಟ್ ಟೇರ್ ಅಂದರೆ ಫುಲ್ ಫ್ರಂಟ್ ಆಕ್ಸಲ್ ಕಟ್ಟಾಗಿದೆ. ಆಮೇಲೆ ಇಲ್ಲಿ ಇಲ್ಲೂ ಅಷ್ಟೇ ಬ್ಯಾಕ್ ಆಕ್ಸಲ್ ಕಂಪ್ಲೀಟ್ ಕಟ್ಟಾಗಿದೆ, ಸರಿನಾ? ಇದು ಇದಾಯಿತು. ಆಮೇಲೆ ಇದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸು, ಮೀಡಿಯಲ್ ಮೆನಿಸ್ಕಸ್ ಅಂತ ಇರುತ್ತೆ, ಕಾಲಿನಲ್ಲಿ ವಾಷರ್ ಅಂತ ಹೇಳ್ತೀವಿ. ಇದು ಆರ್ಟಿಕ್ಯುಲರ್ ಕಾರ್ಟಿಲೇಜ್, ಬೋನ್ಸ್ಗೆ ಒಂದು ಇದು ಕವರಿಂಗ್ ಇರುತ್ತೆ ಕ್ಯಾಪಿಂಗ್ ಥರ, ಇದು ಆರ್ಟಿಕ್ಯುಲರ್ ಕಾರ್ಟಿಲೇಜ್, ಇದಕ್ಕೊಂದು ಕ್ಯಾಪಿಂಗ್ ಇರುತ್ತೆ, ಇದು ಆರ್ಟಿಕ್ಯುಲರ್. ಅದ್ರ ಮಧ್ಯೆ ವಾಷರ್ ಅಂತ ಇರುತ್ತೆ ಮೆನಿಸ್ಕಸ್ ಅಂತ. ಸೊ ಈ ಮೆನಿಸ್ಕಸ್ಸು ಇದನ್ನು ಏನಾಗುತ್ತೆ ನಮಗೆ ಕುಷನ್ ಥರ, ಬೋನ್ಸ್ಗೆ ನಮ್ಮ ಕುಷನಿಂಗ್ ಗಾಡೀಲಿ ಶಾಕ್ ಅಬ್ಸರ್ವರ್ ಇರುತ್ತಲ್ಲ ಅದರ ನಮ್ಮ ಕುಷನಿಂಗ್ ಎಫೆಕ್ಟ್ ಕೊಡುತ್ತೆ ಇದು. ಸೊ ಇದೊಂಥರ ಇಷ್ಟು ತಪ್ಪ ಇರುತ್ತೆ, ಇಷ್ಟು ತಪ್ಪ ಇರುತ್ತೆ, ಅದು ಕುಷನಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇಂದ ನೀ ಮೆನಿಸ್ಕಸ್ ಅಂತ. ಇದೇನಾಗುತ್ತೆ ಇದು ಕ್ರಶಿಂಗ್ ಇಂಜುರಿ ಆದಾಗ ನೋಡಿ, ಇದು ನಾರ್ಮಲ್ ಮೆನಿಸ್ಕಸ್ಸು, ಇದು ಎಲ್ಲ ಏನು ಗ್ಯಾಪ್ ಇಲ್ಲ ಸೆಂಟರ್ನಲ್ಲಿ. ಸೊ ದಿಸ್ ಇಸ್ ಕಂಪ್ಲೀಟ್ ಸಿ ಶೇಪ್ಡ್ ಅಂತ ಇರುತ್ತೆ, ಸಿ ಶೇಪ್ಡ್ ಇರುತ್ತೆ, ಇದೊಂದು ಇದೊಂದು ಇರುತ್ತೆ. ಆಮೇಲೆ ಇದು ನೋಡಿ, ಇದರಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಬಕೆಟ್ ಹ್ಯಾಂಡಲ್ ಟೇರ್ ಅಂತ. ಇಲ್ಲಿ ಬಕೆಟ್ ಹ್ಯಾಂಡಲ್ ಅಂದರೆ ಬಕೆಟ್ನಲ್ಲಿ ಹ್ಯಾಂಡಲ್ ಇರುತ್ತಲ್ಲ ಆ ಥರ ಟೇರ್ ಆಗಿರುತ್ತೆ ಸೆಂಟರ್ನಲ್ಲಿ. ಸೊ ದಿಸ್ ಇಸ್ ಬಕೆಟ್ ಹ್ಯಾಂಡಲ್ ನೋಡಿ, ಕಾಣಿಸುತ್ತೆ ಅಲ್ಲಿ ಆರೋಸ್ ಎಲ್ಲ. ಸೊ ಬಕೆಟ್ ಹ್ಯಾಂಡಲ್ ಟೇರ್. ಆಮೇಲೆ ಇಲ್ಲೊಂಥರ ಕ್ರಾಸ್ ಟೇರ್ ಅಂತ ಹೇಳ್ತೀವಿ, ಇದು ನೋಡಿ ಈ ಥರ ಸೆಂಟ್ರಲ್ ಕಟ್ಟಾಗಿರುತ್ತೆ. ಸೊ ದಿಸ್ ಆನ್ ಆಲ್ ಟೈಪ್ಸ್ ಆಫ್ ಟೇರ್. ಇದನ್ನು ಸುಮಾರು ಇದು ಬರುತ್ತೆ ಆ್ಯಂಟೀರಿಯರ್ ವಾಷರ್, ಇದೆಲ್ಲ ಆ್ಯಂಟೀರಿಯರ್ ಪೋಸ್ಟ್ ಅಂತ ಎಮ್ ಆರ್ ಐನಲ್ಲಿ ಕೊಡ್ತಾರೆ. ಸೊ ಅದನ್ನು ಇದನ್ನು ಡಯಾಗ್ನೋಸ್, ಇದನ್ನು ಇದು ಇದರಲ್ಲಿ ಎಮ್ ಆರ್ ಐ ರಿಪೋರ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ಇದೆಲ್ಲ ಆದಮೇಲೆ ಟ್ರೀಟ್ಮೆಂಟ್ ಡಯಾಗ್ನೋಸ್ ಆಯಿತು, ಟ್ರೀಟ್ಮೆಂಟ್ ಆಯಿತು, ಇದು ಡಯಾಗ್ನೋಸಿಸ್ ಮಾಡಿದ್ದಾಯಿತು, ಆಮೇಲೆ ಇದೇನು ತೊಂದರೆ ಅಂತ ಗೊತ್ತಾಯಿತು. ನೆಕ್ಸ್ಟು ಟ್ರೀಟ್ಮೆಂಟ್ ಮಾಡಬೇಕು. ಟ್ರೀಟ್ಮೆಂಟ್ ಮಾಡಂತ ಹೇಳಿದ್ರೆ, ಇವಾಗ ಮುಂಚೆ ಎಲ್ಲ ಕಾಲ್ನೆಲ್ಲ ಓಪನ್ ಮಾಡ್ತಾಯಿದ್ವಿ ಅಂದರೆ ಓಪನ್ ಸರ್ಜರಿ ಮಾಡಿದೆ. ಈಗ ಯಾರು ಓಪನ್ ಸರ್ಜರಿ ಮಾಡೋದಿಲ್ಲ, ವೆರಿ ಸಿಂಪಲ್ ಬಟನ್ ಹೋಲ್ ಸರ್ಜರಿ ಅಂದರೆ ಆರ್ಥ್ರೋಸ್ಕೋಪಿ ಅಂದರೆ ನಾವು ಲೇಡೀಸ್ಗೆ ಟ್ಯೂಬೆಕ್ಟಮಿ ಥರ ಮಾಡ್ತೀವಲ್ಲ, ಲ್ಯಾಪ್ರೋಸ್ಕೋಪಿ ಥರ, ಅದೇ ಥರ ನಾವು ಇವಾಗ ಆರ್ಥ್ರೋಸ್ಕೋಪಿ ಸರ್ಜರಿ ಅಂತ ಮಾಡ್ತೀವಿ. ಆರ್ಥ್ರೋಸ್ಕೋಪಿ ಸರ್ಜರಿ ಅಂದರೆ ಇಟ್ ಇಸ್ ಡಯಾಗ್ನೋಸ್ಟಿಕ್. ಕೆಲವು ಟೈಮಲ್ಲಿ ಏನಾಗುತ್ತೆ, ಡಯಾಗ್ನೋಸಿಸ್ ಮಾಡೋದಕ್ಕೂ ಎಮ್ ಆರ್ ಐ ಕಾಣೋದಿಲ್ಲ ಆದರೂ ಪೇಯ್ನ್ಸ್ ಕಡಿಮೆ ಆಗ್ತಿಲ್ಲ, ಅವಾಗ ಡಯಾಗ್ನೋಸಿಸ್ ಮಾಡೋದಕ್ಕೂ ಆರ್ಥ್ರೋಸ್ಕೋಪಿ ಮಾಡ್ತೀವಿ. ಆಮೇಲೆ ಡಯಾಗ್ನೋಸ್ಟಿಕ್ ಟ್ರೀಟ್ಮೆಂಟ್ ಕ್ಯೂರೇಟಿವ್ ಅಂದರೆ ಡಬಲ್ ಎಫೆಕ್ಟ್, ಡಬಲ್ ಇದು ಥರ ಒಂದು ಡಯಾಗ್ನೋಸ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ, ಹಂಗೆ ಅದೇ ಸೆಟಪ್ನಲ್ಲಿ ಟ್ರೀಟ್ಮೆಂಟ್ ಮುಗಿಸ್ಬಿಡ್ತೀವಿ. ಸೊ ಆರ್ಥ್ರೋಸ್ಕೋಪಿ ಅಂದರೆ ಸಾಮಾನ್ಯ ಸುಮಾರು ಜನಕ್ಕೆ ಗೊತ್ತಿಲ್ಲ, ಆರ್ಥ್ರೋಸ್ಕೋಪಿ ಏನು ಸರ್, ಆರ್ಥ್ರೋಸ್ಕೋಪಿ ಏನು ಸರ್ ಅಂತ ಕೇಳ್ತಾರೆ. ಆರ್ಥ್ರೋಸ್ಕೋಪಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದು ನೋಡಿ, ಈ ಥರ ನಾವು ಇಲ್ಲಿ ಕುತ್ಕೋತೀವಿ ಸರ್ಜನ್ ಅಲ್ಲಿಗೆ, ಇದು ವಾಶ್ ಮಾಡ್ಕೊಂಡು ಕುತ್ಕೋತೀವಿ, ಕಾಲಿಲಿ ಇರುತ್ತೆ. ಇದು ಏನಂದರೆ ಇದಕ್ಕೊಂದು ಐಡೆನ್ಸಿಟಿ ಮಾನಿಟರ್ ಅಂತ ಇರುತ್ತೆ, ನಮ್ಮ ಟೆಲಿವಿಷನ್ ಥರ. ಆಮೇಲೆ ಇದಕ್ಕೊಂದು ಸ್ಕೋಪ್ ಅಂತ, ನೆಕ್ಸ್ಟ್ ಇದು ಪಿಕ್ಚರ್ ತೋರಿಸ್ತೀವಿ, ಒಂದು ಸ್ಕೋಪ್ ಅಂತ ಹಾಕ್ತೀವಿ, ಅದಕ್ಕೆ ಲೈಟ್ ಸೋರ್ಸ್ ಅಂತ ಇರುತ್ತೆ, ಅದು ಒಳಗಡೆ ನೀಜ್ ಅಂಡ್ ಆಗಿದ ತಕ್ಷಣ ನಮಗೆ ಒಳಗಡೆ ನೋಡಿ ಸ್ಟ್ರಕ್ಚರ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಸೊ ಇದನ್ನು ನಾವಿಲ್ಲಿ ನೋಡ್ಕೊತೀವಿ. ಸೊ ಇಲ್ಲಿ ನಾವು ನಂತರ ಈ ರೋಬೋಟ್ ಥರ ಈ ಕೆಲಸ ಇಲ್ಲಿ ಮಾಡ್ಕೊಂಡು ಇಲ್ಲಿ ನೋಡ್ಕೊಂಡು ಒಳಗಡೆ ಏನಿದೆ ಅಂತ ನೋಡಿಕೊಂಡು ನಮ್ಮ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅದಕ್ಕೆ ಇದಕ್ಕೊಂದು ಲೈಟ್ ಸೋರ್ಸ್ ಅಂತ ಕೊಟ್ಟಿರ್ತೀವಿ. ಆಮೇಲೆ ಒಂದು ನಾರ್ಮಲ್ ಸಲೈನ್ ಅಂತ ನಾವು ಇದಕ್ಕೆ ಕನೆಕ್ಟ್ ಮಾಡಿದ್ವಿ. ಸೊ ಅದು ಒಳಗಡೆ ಎಲ್ಲ ವಾಶ್ ಆಗೋದಕ್ಕೆ, ಆಮೇಲೆ ಜಾಯಿಂಟ್ನ ಓಪನ್ ಮಾಡೋದಕ್ಕೆ ನಾರ್ಮಲ್ ಸಲೈನ್ ಕನೆಕ್ಷನ್. ನೆಕ್ಸ್ಟ್ ಪಿಕ್ಚರಲ್ಲಿ ತೋರಿಸಿದ ಆರ್ಥ್ರೋಸ್ಕೋಪಿಕ್ ಎಕ್ವಿಪ್ಮೆಂಟ್. ಸೊ ಈ ಥರ ಮಾನಿಟರ್ ಇರುತ್ತೆ, ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ. ಇದಕ್ಕೆಲ್ಲ ಬೇರೆ ಲೈಟ್ ಸೋರ್ಸು, ವಾಟರ್ ಸೋರ್ಸ್ ಎಲ್ಲ ಇಲ್ಲಿ ಬೇರೆ ಸಪೋರ್ಟ್ ಎಕ್ವಿಪ್ಮೆಂಟ್ಸ್ ಇದರಲ್ಲಿ ಕೂತಿದ್ವಿ, ಇದರಲ್ಲಿ ಇರುತ್ತೆ. ಸೊ ದಿಸ್ ಇಸ್ ದ ಆರ್ಥ್ರೋಸ್ಕೋಪಿಕ್ ಪ್ರೊಸೀಜರ್, ಇದು ರೂಮ್ ಇದು. ಈ ನೆಕ್ಸ್ಟ್ ಪಿಕ್ಚರ್ನಲ್ಲಿ ನೋಡಿ, ಈ ಥರ ಇದು ಒಂದು ಲೈಟ್ ಸೋರ್ಸ್ಗೆ, ಇದು ಒಂದು ಲೈಟ್ ಸೋರ್ಸ್ ಬರ್ತಾ ಇರುತ್ತೆ. ಆಮೇಲೆ ಇನ್ನು ವಾಟರ್ಗೆ ಕೊಟ್ಟಿರ್ತೀವಿ. ಇದು ಇದು ಮೇನ್ ಸ್ಕೋಪ್. ಇಲ್ಲಿಂದ ನಾವು
ಇದರಲ್ಲಿ ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಪಾಸ್ ಮಾಡಿ ನಾವು ನಮ್ಮ ಪಂಚ್ ಆಗಲಿ ನಮ್ಮ ಸುಚರ್ ಆ್ಯಂಕರ್ಸ್ಗೆ ಯೂಸ್ ಮಾಡೋಂಥ ಮೆಟೀರಿಯಲ್ನ ಇದನ್ನು ಪಾಸ್ ಮಾಡಿ ನಾವು ಯೂಸ್ ಮಾಡ್ಕೋತೀವಿ. ಸೊ ದಿಸ್ ಇಸ್ ದ ಕಾಲನ್ನ ಈ ಥರ ಇಳಿಬಿಟ್ಟಿರ್ತೀವಿ, ಇದು ಮಂಡಿ ಕಾಲನ್ನ ಇದು ಟೇಬಲಿಂದ ಇಳಿಬಿಟ್ಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಪ್ರೊಸೀಜರ್. ಇದರಲ್ಲಿ ನೋವಾಗೋದಿಲ್ಲ, ಇದು ಸ್ಪೈನಲ್ ಅನಸ್ತೀಷ ಕೊಡ್ತೀವಿ ನಾವು ಸಾಮಾನ್ಯವಾಗಿ. ಸ್ಪೈನಲ್ ಅನಸ್ತೀಷ ಕೊಟ್ಟು ನಿಮ್ಗೆ ಒಂಚೂರು ನೋವಾಗೋದಿಲ್ಲ ಪೇಷೆಂಟ್ಸ್ಗೆ, ಸುಮ್ಮನೆ ಮನಗಿಸ್ಬಿಡ್ತೀವಿ. ನೀವು ಪ್ರೊಸೀಜರ್ ಏನು ಮಾಡ್ತೇವೆ ಅನಿಸ್ತೀವಿ, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ನೀವು ಎಚ್ಚರಾಗಿರ್ತೀರ. ಬಟ್ ಇಲ್ಲಿಂದ ಕಾಲಿಂದ ಕೆಳಗಡೆ ನಿಮಗೆ ಸೆನ್ಸೇಷನ್ ಇರೋದಿಲ್ಲ. ನೀವು ಎಚ್ಚರಾಗಿರ್ತೀರ, ನೀವು ಏನು ಮಾಡ್ತೀರಿ, ನೀವು ಟಿ ವಿನಲ್ಲಿ ನೋಡ್ತಾ ಇರ್ತೀರ. ಸೊ ಬಟ್ ನಿಮಗೆ ಸೆನ್ಸೇಷನ್ ಇರೋದಿಲ್ಲ, ನೋವಾಗೋದಿಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಪೇಯ್ನ್ ಲೆಸ್ ಪ್ರೊಸೀಜರ್. ಓಕೆ, ಸೊ ದಿಸ್ ಇಸ್ ಆರ್ಥ್ರೋಸ್ಕೋಪಿ. ಸೊ ಆರ್ಥ್ರೋಸ್ಕೋಪಿ ಆದಮೇಲೆ ಸೊ ಇವಾಗ ಏನು ಮಾಡ್ತೀವಿ, ಆರ್ಥ್ರೋಸ್ಕೋಪಿ ಆದ ತಕ್ಷಣ ನಾವು ಇವಾಗ ಡಯಾಗ್ನೋಸಿಸ್ ಇವಾಗ ಅಂದರೆ ಇದರಲ್ಲಿ ಸುಮಾರು ಎ ಸಿ ಎಲ್ ಟಿಯರ್ ಅಂತ ಬರುತ್ತೆ, ಫ್ರಂಟ್ ಆಕ್ಸಲ್ ಟಿಯರು, ಬ್ಯಾಕ್ ಆಕ್ಸಲ್ ಟಿಯರು, ಆಮೇಲೆ ಮೇನಿಯರ್ ಮೆನಿಸ್ಕಸ್ಸು, ಆಮೇಲೆ ಕೊಲಾಟ್ರಲ್ ಲಿಗಮೆಂಟ್ಸು, ಇವೆಲ್ಲ ಇಂಜುರಿ ಆದಾಗ ಸೊ ನಾವು ಅದಕ್ಕೆ ಪ್ರೊಸೀಜರ್ ಮಾಡ್ತೀವಿ. ಸೊ ಇವಾಗ ಏನಾಗುತ್ತೆ, ಫ್ರಂಟ್ ಆಕ್ಸಲ್ ಕಟ್ಟಾದಾಗ ಏನಾಗುತ್ತೆ, ಇವಾಗ ನಾವು ಗಾಡಿನಲ್ಲಿ ಸ್ಟೆಪ್ನೇ ಚೇಂಜ್ ಮಾಡ್ತೀವಲ್ಲ ಅದೇ ಥರ ನಿಮ್ಮ ಗಾಡಿ ಏನಾದ್ರು ಪಂಚರ್ ಆದ ತಕ್ಷಣ ಸ್ಟೆಪ್ನೇ ಚೇಂಜ್ ಮಾಡ್ತೀವಲ್ಲ, ಹಂಗೆ ನಮ್ಮ ಬಾಡಿನಲ್ಲೂ ಸ್ಪೇರ್ ಪಾರ್ಟ್ ಎಲ್ಲೂ ಸಿಗೋದಿಲ್ಲ, ನಮ್ಮ ಬಾಡಿಲಲ್ಲೇ ನಾವು ಸ್ಪೇರ್ ಪಾರ್ಟ್ ಹುಡುಕೋಬೇಕು. ಸೊ ಹಂಗಾಗಿ ನಾವು ಇದನ್ನು ಸ್ಪೇರ್ ಪಾರ್ಟ್ ಏನಂದರೆ ಫ್ರಂಟ್ ಆಕ್ಸಲ್ಗೆ ಏನು ಮಾಡ್ತೀವಿ ಅಂದರೆ ಈ ಗ್ರಾಫ್ಟ್ಗಳು ಯೂಸ್ ಮಾಡ್ತೀವಿ. ಇದು ನೀ ಜಾಯಿಂಟ್ ಕಾಣಿಸುತ್ತಾ, ಆಮೇಲೆ ಇದು ಹ್ಯಾಮ್ಸ್ಟ್ರಿಂಗ್ ಟೆಂಡನ್ಸ್ ಅಂತ ಹೇಳ್ತೀವಿ. ಹ್ಯಾಮ್ಸ್ಟ್ರಿಂಗ್ ಟೆಂಡನ್ ಮೀಡಿಯಲ್ ಸೈಡ್ ಇರುತ್ತೆ, ಕಾಲ್ನಲ್ಲಿ ಮೀಡಿಯಲ್ ಸೈಡಲ್ಲಿ ಇರುತ್ತೆ. ಇದು ಸೆಮಿ ಮೆಂಬ್ರಿನೋಸಿಸ್, ಸೆಮಿ ಟೆಂಡಿನೋಸಿಸ್ ಅಂತ ಟೆಂಡನ್ಸ್ ಇರುತ್ತೆ. ಸಾಮಾನ್ಯವಾಗಿ ಟೆಂಡಿನೋಸಿಸ್ ಅಂದರೆ ಟೆಂಡನ್ ಜಾಸ್ತಿ ಇರುತ್ತೆ, ಅದನ್ನು ತೊಗೋತೀವಿ. ಅಂದರೆ ಇವೆರಡು ನೋಡಿ ಸ್ಪೇರ್ ಪಾರ್ಟ್ ಇರುತ್ತೆ, ಅದು ಏನು ತೊಗೊಂಡ್ರೆ ಏನು ತೊಂದರೆ ಆಗಲ್ಲ ಕಾಲ್ಗೆ. ಸೊ ಇದನ್ನು ಯಾವ್ದಾರು ಇದನ್ನು ತೊಗೊತೀವಿ. ಆಮೇಲೆ ಇನ್ನೊಂದು ಟೆಂಡನ್ನು ಈ ಪಟೆಲ ಟೆಂಡನ್, ಇದು ನೀ ಕ್ಯಾಪ್, ಇದು ನೀ ಕ್ಯಾಪ್, ಅದ್ರ ಮೇಲೆ ಒಂದು ಇದು ಟೆಂಡ ಪಟೆಲ ಟೆಂಡನ್ ಅಂತೀರಿ, ಅದನ್ನು ಒಂದು ಇಟ್ಟು ಸೆಂಟ್ರಲ್ಲಿ ತೊಗೋತೀವಿ, ಈ ಸೆಂಟ್ರಲ್ ಗ್ಯಾಪ್ನಲ್ಲಿ ಮಾಡ್ಕೊಂಡು ತೊಗೋತೀವಿ. ಇನ್ನೊಂದು ಪೆಟೆಲ ಟೆಂಡನ್ ಬೋನ್ ಗ್ರಾಫ್ಟ್ ಅಂತ ಹೇಳ್ತೀವಿ, ಅದನ್ನು ಬೋನ್ ಜೊತೆ ಸ್ವಲ್ಪ ಫಿಕ್ಸ್ ತೊಗೋತೀವಿ. ಸೊ ಇದೆಲ್ಲ ಮೂರು ಗ್ರಾಫ್ಟ್ನ ಯೂಸ್ ಮಾಡ್ಕೋತೀವಿ. ಮೂರು ಗ್ರಾಫ್ಟ್ನ ಯೂಸ್ ಮಾಡ್ಕೊಂಡು ನಾವು ಯೂಸ್ ಮಾಡಿ ನೆಕ್ಸ್ಟ್ ಎ ಸಿ ಎಲ್ ಕನ್ಸ್ಟ್ರಕ್ಷನ್, ರೀಕನ್ಸ್ಟ್ರಕ್ಷನ್ಗೆ ನಾವು ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇದು ನಾ ಪಟೆಲ ಟೆಂಡನ್ ಅಂತ ಟೆಂಡನ್ ತೊಗೊಂಡ ತಕ್ಷಣ ಅದನ್ನು ಒಂದು ಅಷ್ಟೇ ಹಂಗೆ ಹಾಕೋಕ್ಕಾಗಲ್ಲ, ಅಂದರೆ ರೆಡಿ ಮಾಡಬೇಕಾಗುತ್ತೆ. ನಾವು ಅದನ್ನು ಸ್ಟ್ರೆಚಿಂಗ್ ಮಿಷಿನ್ ಅಂತ ನಾವು ಯೂಸ್ ಮಾಡ್ತೀವಿ. ಯಾವುದನ್ನು ಆರ್ಥೋಸ್ಕೋಪಿ ಎಕ್ವಿಪ್ಮೆಂಟ್ನಲ್ಲಿ ಒಂದು ಸ್ಟ್ರೆಚಿಂಗ್ ಮಿಷಿನ್ ಅಂತ ಯೂಸ್ ಮಾಡಿಕೊಂಡು ಅದನ್ನು ನಾವು ಸ್ಟ್ರೆಚ್ ಎಷ್ಟು ಲೆಂತ್ ಅಂದರೆ ಅದು ಲೆಂತ್ ಎಷ್ಟಿದೆ ಲೆಕ್ಕ ಹಾಕ್ಕೊಂಡು ಸ್ಟ್ರೆಚ್ ಮಾಡಿಕೊಂಡು ಅದನ್ನು ಈ ಥರ ಟೆಂಡನ್ನು ದಾರದಲ್ಲಿ ಹೆಣ್ಕೋತೀವಿ. ಲೇಡೀಸ್ ಜನ ಎಣಿತಾರಲ್ಲ ಅದನ್ನು ಹೆಣ್ಕೋತೀವಿ ಫಸ್ಟ್. ನಾವು ಸ್ಟ್ರೆಚ್ ಮಾಡಿ ಒಂದು ಪ್ರಿಪೇರ್ ಮಾಡಿ ಒಂದು ಸ್ಮೂತ್ನೆಸ್ ಮಾಡಿ ಗ್ಲೈಡ್ ಆಗಬೇಕಲ್ಲ ಒಳಗಡೆ ಹೋಲ್ನಲ್ಲಿ, ಅದಕ್ಕೆ ಮಾಡಿಕೊಂಡು ಲೇಡೀಸ್ ಜಡೆ ಈ ಥರ ಎಲ್ಲ ಇದನ್ನು ದಾರದಲ್ಲಿ ಪ್ರಿಪೇರ್ ಮಾಡ್ಕೊಂಡು ಈ ಥರ ಟೆಂಡನ್ ಗ್ರಾಫ್ನ ಪ್ರಿಪೇರ್ ಮಾಡ್ಕೋತೀವಿ ನಾವು ಒಂದು ಸ್ಟ್ರೆಚಿಂಗ್ ಮಿಷಿನಲ್ಲಿ. ಇದು ತುಂಬ ಪ್ರೊಸೀಜರ್, ಕಾಂಪ್ಲಿಕೇಟೆಡ್ ಪ್ರೊಸೀಜರು. ಅದು ನಾವು ಅಲ್ಲಿ ಆಪ್ರೇಷನ್ ಥಿಯೇಟರ್ನಲ್ಲೇ ಬಿಫೋರ್ ಡೂಯಿಂಗ್ ಇದು ರೆಡಿ ಮಾಡ್ಕೋತೀವಿ ಇದನ್ನು. ಸೊ ಆಮೇಲೆ ಇದು ಸ್ಕೇಲ್ ಎಷ್ಟು ಲೆಂತ್ ಅಂತ ಮೆಜರ್ ಮಾಡೋದು ಸ್ಕೇಲ್ ಒಂದು ಇಟ್ಕೊಂಡಿರ್ತೀವಿ. ಸೊ ಆಮೇಲೆ ಈ ಥರ ನೋಡಿ ಇದು ಕಾಣಿಸುತ್ತಾ, ಸೊ ಫ್ರಂಟ್ ಇದು ಈ ಥರ ಬರುತ್ತೆ. ಎ ಸಿ ಎಲ್ ಅಂದರೆ ಇಲ್ಲಿ ಟಿಬಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಫೀಮರ್ವರೆಗೆ ಹೋಗುತ್ತೆ. ಅವಾಗ ಏನು ಮಾಡ್ತೀವಿ, ಇಲ್ಲೊಂದು ಫೆಮರಲ್ ಟನಲ್, ಇದು ಟಿಬಿಯಲ್ ಟನಲ್ ಅಂತ, ಇದು ಟನಲ್ ತುಂಬ ಪ್ರೊಸೀಜರ್ಸ್ ಇದೆ. ಅದು ಎಕ್ಸ್ಪ್ಲೈನ್ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲೊಂದು ಟನಲ್ ಮಾಡ್ಕೋತೀವಿ ಅಂದರೆ ಟಿಬಿಯಾನಲ್ಲಿ ಒಂದು ಟನಲ್ ಮಾಡ್ಕೊಂಡು ಆ್ಯಂಗ್ಯುಲೇಟ್ ಒಂದು ಮೆಷಿನ್ ಇರುತ್ತೆ, ಆ್ಯಂಗ್ಯುಲೇಷನ್ ಇಷ್ಟೇ ಆ್ಯಂಗ್ಯುಲೇಷನ್ ಅಂತ ಇರುತ್ತೆ, ಆ್ಯಂಗ್ಯುಲೇಷನ್ ಒಂದು ಟನಲ್ ಮಾಡಿಕೊಂಡು ಆಮೇಲೆ ಫೆಮರಲ್ ಟನಲ್, ಇಲ್ಲೊಂದು ಅದರಿಂದ ಅಪ್ಪರ್ ಥೈ ಬೋನಲ್ಲಿ ಒಂದು ಟನಲ್ ಮಾಡ್ಕೋತೀವಿ. ಟನಲ್ ಮಾಡಿಕೊಂಡು ಇದಕ್ಕೆ ನಾವು ಗ್ರಾಫ್ಟ್ನ ಕುಂಡಿಸ್ತೀವಿ. ಗ್ರಾಫ್ಟ್ನ ಅಂದರೆ ಈ ಥರ ಕುಂಡಿಸ್ತೀವಿ. ಹಾಂ, ನೆಕ್ಸ್ಟ್ ಪಿಕ್ಚರ್ ತೋರಿಸ್ತೀನಿ ಯಾವ ಗ್ರಾಫ್ ಏನು. ಹಂಗೆ ಇದು ಪೋಸ್ಟ್ ಆಕ್ಸೆಲ್ಗೆ ಅಂದರೆ ಇದು ಪಿ ಸಿ ಎಲ್ಗೆ ಈ ಥರ ಬ್ಯಾಕ್ಗಳನ್ನ ಟನಲ್ ಮಾಡ್ಕೊಂಡು ಫೆಮರಲ್ ಟನಲ್, ಬ್ಯಾಕ್ ಆಕ್ಸೆಲ್ಗೆ ಇಲ್ಲೊಂದು ಟನಲ್ ಫೀಮರ್ ಸಾಮಾನ್ಯವಾಗಿ ಕುಂಡಿಸ್ತೀವಿ. ಸರಿನಾ, ಇಲ್ಲೊಂದು ಸುಚರ್ ಆ್ಯಂಕರ್ಸ್. ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಸರ್, ಇಲ್ಲಿ ಟಿಬಿಯರ್ ಟನಲ್ ನೋಡಿ ಕಾಣಿಸುತ್ತೆ ಗ್ರಾಫ್ಟು. ಇಲ್ಲಿ ಟನಲ್ನಲ್ಲಿ ಪಾಸ್ ಮಾಡಿಕೊಂಡು ಅಲ್ಲಿ ಸೊ ಇದನ್ನು ಫೀಮರಲ್ಲಿ ಆ್ಯಂಕರ್ ಮಾಡ್ತೀವಿ ನಾವು. ಓಕೆ, ಆಮೇಲೆ ಇದು ಆ್ಯಂಕರ್ ಮಾಡೋದಕ್ಕೆ ನೋಡಿ, ಇಲ್ಲಿ ಆ್ಯಂಕರ್ ಮಾಡ್ತೀವಲ್ಲ, ಇಲ್ಲಿ ಆ್ಯಂಕರ್ ಮಾಡೋದಕ್ಕೆ ನೋಡಿ, ಇಲ್ಲಿ ಆ್ಯಂಕರಿಂಗ್ ಮಾಡ್ತೀವಿ. ಇಲ್ಲಿ ಆ್ಯಂಕರ್ ಮಾಡೋದಕ್ಕೆ ಮುಂಚೆ ಎಲ್ಲ ಮೆಟಲ್ ಸ್ಕ್ರೂಸ್ ಯೂಸ್ ಮಾಡ್ತಾಯಿದ್ರು. ಮೆಟಲ್ ಸ್ಕ್ರೂಸ್ ಇವಾಗ ಯಾರು ಯೂಸ್ ಮಾಡಲ್ಲ, ಮೆಟಲ್ ಸ್ಕ್ರೂಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಮ್ ಆರ್ ಐ ಕಾಂಪಿಟೆಂಟ್ ಇರೋಲ್ಲ, ಆಮೇಲೆ ತಿರ್ಗ ಸ್ಕ್ರೂಸ್ನ ತೆಗಿಬೇಕಾಗುತ್ತೆ, ಸೆಕೆಂಡ್ ಸರ್ಜರಿ ಆಗುತ್ತೆ. ಸೊ ಹಂಗಾಗಿ ನಾವೀಗ ಬಯೋ ಅಬ್ಸಾರ್ಬಬಲ್ ಸ್ಕ್ರೂಸ್ ಅಂದರೆ ಈ ಥರ ಅದೇ ನ್ಯಾಚುರಲ್ ಇವಾಗೆಲ್ಲ ಕೇಳಿರ್ತೀವಿ, ಏನು ಸರ್ ಯಾವುದೋ ರಾಡ್ ಬಂದಿದ್ದೆಲ್ಲ ಕರ್ಗೋಗುತ್ತೆ. ಹೌದು, ಎಸ್, ದಟ್ ಈಸ್ ದೇರ್. ಅದನ್ನು ಏನಂದರೆ ಇದು ಬಯೋ ಅಬ್ಸಾರ್ಬಬಲ್ ಸ್ಕ್ರೂಸ್ ಅಂತ ಬರುತ್ತೆ. ಇದು ಮೆಟಲ್ ಸ್ಕ್ರೂಸ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ. ಇದನ್ನು ಸ್ಕ್ರೂನಲ್ಲಿ ಈ ಹೋಲ್ನಲ್ಲಿ ಹಾಕಿ ಇಲ್ಲೊಂದು ಹಾಕಿ ಇಲ್ಲೊಂದು ಹಾಕ್ಬಿಟ್ಟು ಅದನ್ನು ಟೆಂಡನ್ನು ಆ್ಯಂಕರ್ ಮಾಡಿ. ಸೊ ದಿಸ್ ಇಸ್ ಕಾಲ್ಡ್ ಬಯೋ ಅಬ್ಸಾರ್ಬಬಲ್ ಸ್ಕ್ರೂಸ್. ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸೆಕೆಂಡ್ ಸರ್ಜರಿ ಬೇಕಾಗಿಲ್ಲ. ಸೆಕೆಂಡ್ ಸರ್ಜರಿ ಬೇಕಾಗಿಲ್ಲ ಅಂದಾಗ ಇದು ಏನಾಗುತ್ತೆ, ಅದೇ ಒಂದು 12 ಅಂದರೆ ಒಂದು ವರ್ಷ ಎರಡು ವರ್ಷ ಅದೇ ಕರ್ಗೋಗುತ್ತೆ. ಬಟ್ ಸೂಚರ್ ಅದು ಹಂಗೆ ಕರ್ಗೋಗಿ ಅದು ಸ್ಕ್ರೂ ತಗಿ ನೆಸಿಟಿ ಇರೋದಿಲ್ಲ. ಸೊ ಅದರಿಂದ ಇದು ತುಂಬ ಅಡ್ವಾಂಟೇಜಸ್ಸು. ಸೊ ಬಯೋ ಅಬ್ಸಾರ್ಬಬಲ್ ಸ್ಕ್ರೂಸ್ ಇದು. ಅದಾದಮೇಲೆ
ಲಾಸ್ಟ್ ನೋಡಿ ಇದು ಎಕ್ಸ್ರೇ ಮಾಡಿ ನೋಡ್ತೀವಿ. ಎಕ್ಸ್ರೇ ಮಾಡಿ ನೋಡಿದಾಗ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ, ಒಂದು ಸ್ಕ್ರೂ ಇಲ್ಲೊಂದಿದೆ ಇಲ್ಲೊಂದಿದೆ. ಸೊ ದಿಸ್ ಇಸ್ ದ ಟಿಪಿಕಲ್ ಎಕ್ಸ್ರೇ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದು ಅವಾಗ ಏನಾಗುತ್ತೆ, ನಾವು ಏಷ್ಯಲ್ ರಿಕನ್ಸ್ಟ್ರಕ್ಷನ್ ಮಾಡಿದ್ವಿ ಅಂತ ಅರ್ಥ ಆಗುತ್ತೆ. ಸೊ ಇಷ್ಟಾದಮೇಲೆ ಸೊ ಇದು ಸಾಮಾನ್ಯವಾಗಿ ನಾವು ಏಷ್ಯಲ್ ರಿಕನ್ಸ್ಟ್ರಕ್ಷನ್ನು ಇದು ಪಿ ಸಿ ಎಲ್ಲ ಪೋಸ್ಟರ್ ಆಕ್ಸಸ್ ಸಾಮಾನ್ಯ ನಾವು ಮುಟ್ಟಕ್ಕೆ ಹೋಗಲ್ಲ. ಅಂಟಿಲೇಟ್ಸ್ ತುಂಬ ಇದಾಗಿ ತುಂಬ ಮೂಮೆಂಟ್ಸ್ನಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಅಂದರೆ ಸಾಮಾನ್ಯ ಪೋಸ್ಟರ್ ಎ ಸಿ ಎಲ್ ಪಿ ಸಿ ಎಲ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಬಟ್ ಸಾಮಾನ್ಯವಾಗಿ ಎ ಸಿ ಎಲ್ ರೀಕನ್ಸ್ಟ್ರಕ್ಟ್ ಎ ಸಿ ಎಲ್ ಫ್ರಂಟ್ ಆಕ್ಸಲ್ ಕಟ್ ಆಯಿತು ಅಂದರೆ ಅದು ರಿಪೇರ್ ಮಾಡಲೇಬೇಕು. ಇಟ್ಸ್ ಎ ವೆರಿ ಮಚ್ ಇಂಡಿಕೇಶನ್. ಇಲ್ಲಾಂತ ಏನಾಗುತ್ತೆ, ಬೋನ್ಸ್ಗೆ ಇದು ಈ ಥರ ಮೂಮೆಂಟ್ಸ್ ಇರೋದು ಹಿಂಗೆ ಸೈಡ್ನಲ್ಲಿ ಉಜ್ಜೋ ಹಿಂಗೆ ಸೈಡ್ನಲ್ಲಿ ಹಿಂಗೆ ರೊಟೇಟ್ ಆಗೋಕ್ಕೆ ಶುರು ಮಾಡುತ್ತೆ. ಬೋನ್ಸು ಹಿಂಗೆ ಸೈಡ್ನಲ್ಲಿ ಹಿಂಗೆ ಹೋಗಲೇಬಾರ್ದು, ಹಿಂಗೆ ಹಿಂಗೆ ಮಾತ್ರ ಮೂವ್ಮೆಂಟ್ ಆಗಬೇಕು. ಅದು ಡಿಸೈನ್ ಆಗಿದ್ರೆ ಹಿಂಗೆ ಮೂವ್ಮೆಂಟ್ ಆಗೋದಕ್ಕೆ, ಸೈಡ್ನಲ್ಲಿ ಹಿಂಗೆ ಮೂವ್ಮೆಂಟ್ ಆದರೆ ಏನಾಗುತ್ತೆ, ಬೋನ್ಸ್ ಅದು ಎಲ್ಲ ಉಜ್ಕೊಂಬಿಡುತ್ತೆ. ಉಜ್ಕೊಂಬಿಟ್ಟು ಏನಾಗುತ್ತೆ, ಅದು ಚಿಕ್ಕ ವಯಸ್ಸಿನಲ್ಲೇ ಜಾಯಿಂಟ್ ಹಾಳಾಗ್ಬಿಡುತ್ತೆ. ಸೊ ಜಾಯಿಂಟ್ ಹಾಳಾದಾಗ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಇದಾಗುತ್ತೆ. ಸೊ ಹಂಗಾಗಿ ನಾವು ಫ್ರಂಟ್ ಆಕ್ಸಲ್ ಕಟ್ಟಾಗಿದೆ, ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಪೀಪಲ್ ಟು ಗೋ ಫಾರ್ ಸರ್ಜರಿ. ಯಾಕಂದರೆ ಎ ಸಿ ಎಲ್ ಏನು ಹೇಳಿದ್ನಲ್ಲ, ಗ್ರಾಫ್ಟ್ ಹಾಕಿ ಎ ಸಿ ಎಲ್ ರಿಕನ್ಸ್ಟ್ರಕ್ಷನ್ ಮಾಡೋಕ್ಕೆ ರೆಕಮೆಂಡ್ ಮಾಡೇ ಮಾಡ್ತೀನಿ. ಆಮೇಲೆ ಈ ಬಕೆಟ್ ಹ್ಯಾಂಡಲ್ ಟೈರ್ ಮೆನಿಸ್ಕಸ್ ಅಂತ ಹೇಳಿದ್ನಲ್ಲ, ವಾಷರ್ ಕುಷನಿಂಗ್ ಶಾಕ್ ಅಬ್ಸರ್, ಅದು ವಾಷರ್ ಅದು ಕಟ್ಟಾಗಿದ್ರೆ ಅದು ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಅದು ನಾವು ಬೋನ್ಸ್ ನಾವು ಶಾಕ್ ಅಬ್ಸರ್ ಗಾಡಿಲಿರೋ ಹೆಂಗೆ ಹೋಗ್ತೀರಾ ನೀವು, ಗಾಡಿ ಫ್ರಂಟ್ ಆಕ್ಸಲ್ ಗಾಡಿಲಿಲ್ಲ ಅಂದರೆ ನೀವು ಹೆಂಗೆ ಗಾಡಿ ಓಡಿಸ್ತೀರಾ, ಅದು ಆಗೋದಿಲ್ಲ. ಶಾಕ್ ಅಬ್ಸರ್ ಗಾಡಿ ಇಲ್ಲದೆ ಹೆಂಗೆ ಓಡಿಸ್ತೀರಾ ಗಾಡಿನ, ನೀವು ಗಾಡಿ ಓಡಿಸೋಕೆ ಆಗೋದಿಲ್ಲ. ಸೊ ನಿಮಗೆ ತುಂಬ ತೊಂದರೆ ಆಗುತ್ತೆ. ಬೋನ್ ಹಂಗೆ ಬಾಡಿನಲ್ಲಿ ಆ ಶಾಕ್ ಅಬ್ಸರ್ ರಿಪೇರ್ ಮಾಡಲೇಬೇಕು. ಅದು ಸೂಚರ್ ಆ್ಯಂಕರ್ಸ್ ಅಂತ ಬರ್ತದೆ, ಸೂಚರ್ ಆ್ಯಂಕರ್ಸ್ ಅಂತ ಹಾಕಿ ಆಮೇಲೆ ಅದು ಮಾಡಿ ಹಾಕಿ ಒಳಗಡೆ ಹೊಲಿತೀವಿ ಅದನ್ನು. ಸೊ ಅದರಿಂದ ಇಂಡಿಯನ್ ಬರ್ತದೆ, ಇಂಪೋರ್ಟೆಡ್ ಬರ್ತದೆ. ಪೇಷಂಟ್ಸ್ ಯಾವುದು ನಮಗೆ ಯೂಸ್ ಮಾಡೋಕ್ಕೆ ಹೇಳ್ತಾರೆ ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಲಾಸ್ಟು ಆಮೇಲೆ ಮೀಡಿಯಲ್ ಪೊಲಾಟರ್, ಮೀಡಿಯಲ್ ಸಪೋರ್ಟ್ ಲ್ಯಾಟ್ರಲ್ ಸಪೋರ್ಟ್ ಅಂತ ನೀಸ್ ಇರುತ್ತಲ್ಲ, ಇಲ್ಲಿ ಮೀಡಿಯಲ್ ಸಪೋರ್ಟ್ ಲ್ಯಾಟ್ರಲ್ ಸಪೋರ್ಟ್ ಅಂತ ನೀಸ್ ಇರುತ್ತಲ್ಲ, ಅದಕ್ಕೆ ಮೀಡಿಯಲ್ ಕೊಲಾಟ್ರಲ್ ಲಿಗಮೆಂಟ್ಸ್, ಲ್ಯಾಟ್ರಲ್ ಕೊಲಾಟ್ರಲ್ ಲಿಗಮೆಂಟ್ಸ್ ಅದೇನಾದರೂ ಕಟ್ಟಾಗಿದ್ರು ಅದನ್ನು ಆ ಸ್ಕೋಪ್ನಲ್ಲಿ ಹಾಕಿ ಸೂಚರ್ಸ್ನ ಸೂಚರ್ಸ್ ಆ್ಯಂಕರ್ಸ್ನಲ್ಲಿ ಹೊಲಿದ್ಬಿಡ್ತೀವಿ. ಸೊ ಇದೆಲ್ಲ ಆದಮೇಲೆ ಸಿಂಪಲ್ ಆಗಿ ಒಂದು ಒಂದು ಇಷ್ಟೇ ಒಂದೇ ಒಂದು ಸ್ಟಿಚ್ ಹಾಕ್ತೀವಿ ಅಷ್ಟೇ, ಒಂದೇ ಒಂದು ಇಷ್ಟೇ ಒಂದೇ ಒಂದು ಸ್ಟಿಚ್ ಹಾಕ್ತೀವಿ. ಒಂದು ಬಟನ್ಗೆ ಎಷ್ಟು ಸ್ಟಿಚ್ ಹಾಕ್ತೀವಿ ಅಷ್ಟೇ ಹಾಕ್ಬಿಟ್ಟು ನೀನೆಲ್ಲ ವಾಶ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀವಿ. ಸೊ ಇದಾದಮೇಲೆ ಪೇಷಂಟ್ಗೆ ಏನಾಗುತ್ತೆ, ಅಡ್ವಾಂಟೇಜ್ ಏನಂದರೆ ಇಟ್ಸ್ ಅ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್. ಮುಂಚೆಯಲ್ಲಿ ಓಪನ್ ಮಾಡಿದ್ರೆ ಅದು ಚಾನ್ಸ್ ಆಫ್ ಇನ್ಫೆಕ್ಷನ್ನು, ಆಮೇಲೆ ವಾಸಿಗೆ ತುಂಬ ಕಷ್ಟ ಆಗೋದು, ಆಮೇಲೆ ಮಾರ್ಕ್ ಬಿಡೋದು ಕಾಲಿನಲ್ಲಿ. ಇವಾಗ ಅದೆಲ್ಲ ಮಾರ್ಕ್ ಬಿಡೋದಾಗಿ ಆ ಥರ ಏನು ಇರೋದಿಲ್ಲ. ನೀವು ಆಪ್ರೇಷನ್ ನೀವು ಸ್ವಲ್ಪ ದಿವಸ ಆದಮೇಲೆ ಏನು ಆಪ್ರೇಷನ್ ಮಾಡಿ ಏನು ಗೊತ್ತಾಗುತ್ತಲ್ಲ, ಕಾಲು ಅಷ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಆರ್ಥೋಸ್ಕೋಪಿಕ್ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಸಹ ಇಟ್ಸ್ ಅ ವೆರಿ ಮಿನಿಮಲ್ ಇನ್ವೆಸ್ ಆ್ಯಂಡ್ ವೆರಿ ಗುಡ್ ಎಕ್ವಿಪ್ಮೆಂಟ್. ನಾನು ಓಪನ್ ಸರ್ಜರಿಗಿಂತ ಕ್ಲೋಸ್ ಆರ್ಥೋಸ್ಕೋಪಿಕ್ ಸರ್ಜರಿನ ರೆಕಮೆಂಡ್ ಮಾಡೋದು. ಸೊ ರೆಕಮೆಂಡ್ ಮಾಡಿದ್ರೆ ನಿಮಗೂ ಬೇಗ ಹೀಲಿಂಗ್ ಆಗುತ್ತೆ, ಆಮೇಲೆ ಬೇಗ ನೀವು ಡ್ಯೂಟಿಗೆ ಹೋಗ್ಬೋದು, ನೀವು ಸ್ಪೋರ್ಟ್ಸ್ಗೆ ಇಂಜುರಿ ಆಗ್ಬೋದು, ಎಲ್ಲ ಸ್ಪೋರ್ಟ್ಸ್ಗೆಲ್ಲ ಇದು ಬ್ಯಾಕ್ ಹೋಗ್ಬೋದು. ಇದೆಲ್ಲ ಆದಮೇಲೆ ನಾವು ಏನು ಮಾಡ್ತೀವಿ, ಸರ್ಜರಿಲಿ ಆದ ತಕ್ಷಣ ನಾವು ರೇಂಜ್ ಆಫ್ ಮೂವ್ಮೆಂಟ್ ಬ್ರೇಸ್ ಅಂತ ಕೊಡ್ತೀವಿ ಫೈನಲಾಗಿ. ಹಾಂ, ಈ ಥರದ್ದು ಬ್ರೇಸ್ ಇರುತ್ತೆ. ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದಕ್ಕೊಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಹಾಂ, ನೀನು ಫ್ಲೆಕ್ಷನಲ್ಲಿ ಲಾಕ್ ಮಾಡ್ತೀವಿ, ಇದಕ್ಕೊಂದು ಬೋಲ್ಟ್ ಇರುತ್ತೆ, ಇದಕ್ಕೊಂದು ಬೋಲ್ಟ್ ಇರುತ್ತೆ. ಇದನ್ನು ನೀನು ಫ್ಲೆಕ್ಷನಲ್ಲಿ ಲಾಕ್ ಮಾಡಿ ನಮ್ಮ ಪೇಷೆಂಟ್ನ ವಾರ್ಡಿಗೆ ಕಳಿಸ್ತೀವಿ. ಇದನ್ನು ನಾವು ಇಷ್ಟು ಒಂದಿಗೆ ಫಸ್ಟ್ ಫೈವ್ ಡಿಗ್ರಿನ ಲಾಕ್ ಮಾಡಿರ್ತೀವಿ, ನಮ್ಮ ಸೆಕೆಂಡ್ ವೀಕಿಗೆ ಅದನ್ನು ತೆಗೆದು ಫ್ಲೆಕ್ಷನ್ ಇನ್ಕ್ರೀಸ್ ಮಾಡ್ತೀವಿ. ಯಾಕಂದ್ರೆ ಒಂದೇ ಸತಿ ನಾವು ಆಕ್ಸೆಲ್ ನಾವು ಹಾಕಿರೋದ್ರಿಂದ, ಎ ಸಿ ಎಲ್ ರಿಪೇರ್ ಆದಾಗ ಆಕ್ಸೆಲ್ ಹಾಕಿದ್ರಿಂದ ನಾವು ಸಡನ್ನಾಗಿ ಫ್ಲೆಕ್ಸ್ ಮಾಡಿ ಕಟ್ಟಾಗ್ಬಿಡ್ತದೆ. ಸೊ ಅದನ್ನು ಅವರು ಸೆಟ್ಟಿಂಗ್ ಆಗಬೇಕು. ಸೊ ಹಂಗಾಗಿ ಇದನ್ನು ಕಾಲ್ನ ಫ್ಲೆಕ್ಷನ್ ಆಗಿರುತ್ತೆ, ಈ ಥರ ಬ್ರೇಸ್ ಕೊಡ್ತೀವಿ. ಫಸ್ಟ್ ಫೈವ್ ಡಿಗ್ರಿ, ಆಮೇಲೆ ನೆಕ್ಸ್ಟ್ ವೀಕ್ 10 ಡಿಗ್ರಿ, ಇದೇ ಥರ ನಾವು ಪ್ರೋಗ್ರೆಷನ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಆಮೇಲೆ ಒಂದು ಚಾರ್ಟ್ ಕೊಡ್ತೀವಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವಾಗ ಫಸ್ಟ್ 4 ವೀಕ್ಸ್ನಲ್ಲಿ ವಿತೌಟ್ ಇದು ಕ್ರಚ್ ಇಟ್ಕೊಂಡು ಮೆಟ್ಲ ಮೇಲೆ ಓಡಾಡ್ಬೋದು. ಆಮೇಲೆ ಇದು 2 ತಿಂಗಳಾದ್ಮೇಲೆ ನೀವು ಕ್ರಚಸ್ ಇಲ್ಲದೆ ಬರೀ ಕಾಲ್ನಲ್ಲಿ ಓಡಾಡ್ಬೋದು. 1 ತಿಂಗಳಾದ್ಮೇಲೆ ತೆಗೆದುಬಿಡ್ತೀವಿ. ಹಾಂ, ಸೆಕೆಂಡ್ ಮಂತ್ಗೆ ನೀವು ವಾಕರಲ್ಲಿ ಓಡಾಡ್ಬೋದು. ಥರ್ಡ್ ಮಂತ್ಗೆ ನೀವು ವಿತೌಟ್ ವಾಕರ್ದು ಇಲ್ಲ ಇದು ವೆಯ್ಟ್ ಬೇರಿಂಗ್ ಕೊಟ್ಟು ಓಡಾಡ್ಬೋದು. ಆಮೇಲೆ ಫೈನಲ್ ಆಗಿ ಒಂದು 5th ಮಂತ್ 6th ಮಂತ್ಗೆ ನೀವು ಆರಾಮಾಗಿ ಸ್ಪೋರ್ಟ್ಸ್ಗೆ ಆಗ್ಬೋದು. 6th ಮಂತ್ಗೆಲ್ಲ ನೀವು ಸ್ಪೋರ್ಟ್ಸ್ಗೆ ನಿಮ್ಮ ಆಮೇಲೆ ಏನೇನು ಕೆಲಸ ಇದೆ ಅದಕ್ಕೆಲ್ಲ ಹೋಗ್ಬೋದು. ಸೆಕೆಂಡ್ ಮಂತಿಂದ ಡ್ಯೂಟಿಗೆಲ್ಲ ಹೋಗಿ ಶುರು ಮಾಡ್ಬೋದು. ಬಟ್ ಆ್ಯಕ್ಟಿವ್ ಸ್ಪೋರ್ಟ್ಸ್ ಸೈಕ್ಲಿಂಗ್, ನೀವು ಏನು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ನೀವು ರಫ್ ಆ್ಯಕ್ಟಿವಿಟೀಸ್ ಏನು ಮಾಡಬೇಕು ಅಂದ್ರೆ ಆಫ್ಟರ್ 5 ಮಂತ್ಸೇ ನಾನು ರೆಕಮೆಂಡ್ ಮಾಡೋದು. ಅಲ್ಲಿವರೆ ನಾವು ಒಂದು ಮ್ಯಾನ್ಯುವಲ್ ಕೊಡ್ತೀನಿ ನಿಮಗೆ ಯಾವ ರೀತಿ ಎಕ್ಸೈಸ್ ಮಾಡಬೇಕು ಕಾಲಿಗೆ, ಹೀಗೆಲ್ಲ ಒಂದು ಸ್ಟಿಚಿಂಗ್ ಎಕ್ಸೈಸ್ ಅಂತ ನಾವು ಬುಕ್ಲೆಟ್ ಕೊಡ್ತೀವಿ ಸರ್ಜರಿ ಆದ ತಕ್ಷಣ, ಇದನ್ನು ಬುಕ್ಲೆಟ್ನ ನಿಮ್ಗೆ ಕೊಡ್ತೀವಿ. ಸೊ ದಿಸ್ ಇಸ್ ದ ಫೈನಲ್ ಆಫ್ ಇದು ಎಷ್ಟು ರಿಕನ್ಸ್ಟ್ರಕ್ಷನ್. ಸೊ ನಾನು ಏನು ಹೇಳೋದು ಅಂದರೆ, ಸೊ ಜನ ಸಾಮಾನ್ಯವಾಗಿ ನೀ ಇಂಜುರೀಸ್ ಅದು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ, ನೆಗ್ಲೆಕ್ಟ್ ಮಾಡಿ ತಮ್ಮ ಕಾಲನ್ನ ಹಾಳು ಮಾಡ್ಕೋತಾರೆ. ಅದು ಏನಾಗುತ್ತೆ, ಫಸ್ಟ್ ಯಾವಾಗಲೂ ಫಸ್ಟ್ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡೋದು ತುಂಬ ಈಸಿ ಇರುತ್ತೆ. ಸೊ ಒಂದ್ಸತಿ ನಾವು ಅದನ್ನು ಸ್ವಲ್ಪ ದುಡ್ಡು ಉಳಿಸೋಕ್ಕೋಸ್ಕರ ನಾವು ಡ್ಯಾಮೇಜ್ ಎಲ್ಲ ತುಂಬ ಲೇಟ್ ಪ್ರೆಸೆಂಟೇಷನ್ ಆದಾಗ ಕಾರ್ ಯಾಕಂದ್ರೆ ಮೇಲ್ ಗಾಯ ಇರಲ್ವಲ್ಲ, ಒಳಗಡೆ ಗಾಯ ಇರುತ್ತೆ, ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಅಯ್ಯೋ ಏನು ಮೇಲ್ ಗಾಯ ಆಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು ಸುಮಾರು ಜನ ನೆಗ್ಲೆಕ್ಟ್ ಮಾಡಿ ಫೈನಲ್ ಆಗಿ ಏನಾಗುತ್ತೆ, ಒಂದು ಬರಷ್ಟಲ್ಲಿ ತುಂಬ ಲೇಟಾಗಿ ಕಾಲೆಲ್ಲ ತುಂಬ ಡ್ಯಾಮೇಜ್ ಆಗೋಗಿ ಆಮೇಲೆ ಕಾರ್ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಇದನ್ನ ಬಂದ್ಬಿಟ್ಟಿರುತ್ತೆ. ಸೊ ಹಂಗಾಗಿ
ಒಂದು ಸೂಟಬಲ್ ಅದನ್ನು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಅದನ್ನು ಕಾಲ ರೆಡಿ ಮಾಡಿಕೊಂಡು ಮುಂದಕ್ಕೆ ಅದು ತೊಂದರೆ ಆದ್ರೆ ನೀ ರಿಪ್ಲೇಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಅಂದರೆ ತುಂಬ ದುಡ್ಡು ಜಾಸ್ತಿ. ಆಮೇಲೆ ಅವಾಗ ಹತ್ತು 15 ವರ್ಷ ತಿರುಗ ರಿಪ್ಲೇಸ್ ಮಾಡಬೇಕು. ಆಮೇಲೆ ಇಟ್ಸ್ ಬಿಗ್ ಸರ್ಜರಿ, ಓಪನ್ ಮಾಡಬೇಕು, ಆಮೇಲೆ ತುಂಬ ಅದು ಕಾಂಪ್ಲಿಕೇಶನ್ಸ್ ಇದೆ. ಆಮೇಲೆ ಕೆಲವು ಸ್ಪೋರ್ಟ್ಸ್ನಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಆಗ ಕಾರಣ. ಸೊ ಹಂಗಾಗಿ ಇದು ಬೇಸಿಕ್ ಆಗಿ ನೀವು ಇದು ಮಾಡಿಕೊಂಡ್ರೆ ನಿಮಗೆ ನಾವು ಆಲ್ಮೋಸ್ಟ್ ನೀವು ನ್ಯಾಚುರಲ್ ನ್ಯಾಚುರಲ್ ಜಾಯಿಂಟ್ಸ್ನ ನೀವು ಉಳಿಸ್ಕೊಂಡು ಅದು ಏನು ತೊಂದರೆ ಆಗೋ ರೀತಿ ನೀವು ಇದು ಮಾಡ್ಕೊಂಡು ಹೋಗ್ಬೋದು, ಸರಿನಾ? ಆಮೇಲೆ ಲಾಸ್ಟಲ್ಲಿ ನಾನು ಲಾಸ್ಟ್ನಲ್ಲಿ ನಿಮ್ಮದು ಆಸ್ಟಿಯೋಪೊರೋಸಿಸ್ ಅಂತ ಹೇಳಿದಾಗ ಟಾಪಿಕ್ ಒಂದು ಹೇಳಿದಾಗ ನಾನು ಒಂದು ಟಾಪಿಕ್ ಒಂದು ಪಾಯಿಂಟ್ನ ಮಿಸ್ ಮಾಡಿಬಿಟ್ಟಿದ್ದೆ. ಇದು ಬೋನ್ಸ್ನ ಕಪ್ಪಾಗುತ್ತೆ ಅಂತ ಹೇಳಿದ್ದೆ ನಾನು ಲಾಸ್ಟೇ. ಬೋನ್ಸ್ ಯಾಕೆ ಕಪ್ಪಾಗುತ್ತೆ ಅಂತ, ಬೋನ್ಸ್ ಕಪ್ಪಾದಾಗ ಏನು ಮಾಡಬೇಕು ಅಂತ ಮೆಡಿಸಿನ್ಸ್ ಎಲ್ಲ ಹೇಳಿ. ಅದು ಲಾಸ್ಟ್ ಇದಕ್ಕೆ ನಾವು ಒಂದು ಇಲ್ಲಿ ಜೋಲಿಡ್ರಾನಿಕ್ ಆ್ಯಸಿಡ್ ಅಂತ ಒಂದು ಬಿಸ್ಫಾಸ್ಫರೇಟ್ಸ್ ಅಂತ ಒಂದು ಮೆಡಿಸಿನ್ಸ್ ಕೊಡ್ತೀವಿ. ಇದೇನಾಗುತ್ತೆ ಥರ ಬಾಟ್ಲ್ ಥರ ಬರುತ್ತೆ. ಇದ್ರ ಕೆಲಸ ಏನಂತ ಹೇಳಿದ್ರೆ ಇದನ್ನು ಆಸ್ಟಿಯೋಕ್ಲಾಸ್ಟ್ ಇರುತ್ತಲ್ಲ, ಇದು ಆಸ್ಟಿಯೋಕ್ಲಾಸ್ಟ್ನ ಬೋನ್ಸ್ನ ಕರಗಿಸುತ್ತೆ, ಆಸ್ಟಿಯೋಬ್ಲಾಸ್ಟ್ನ ಬ್ಲೋಸ್ನ ಫಾರ್ಮೇಷನ್ ಮಾಡಿ. ಇದನ್ನು ಏನಾಗುತ್ತೆ ಆಸ್ಟಿಯೋಕ್ಲಾಸ್ಟ್ನ ಕಡಿಮೆ ಕೆಲಸನ ಕಡಿಮೆ ಮಾಡುತ್ತೆ, ಇದು ಆಸ್ಟಿಯೋಬ್ಲಾಸ್ಟ್ನ ಅಂದರೆ ಬೋನ್ನ ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ವಿಟಮಿನ್ ಥರ. ಸೊ ಇದೇನು ಸೈಡ್ ಎಫೆಕ್ಟ್ಸ್ ಏನಾಗಲ್ಲ ಸಾಮಾನ್ಯ, ನಾವು ಏನು ಸೈಡ್ ಎಫೆಕ್ಟ್ಸ್ ಇದ್ರೆ ನಾವು ಅದನ್ನು ಪೇಷೆಂಟ್ ಸೆಲೆಕ್ಟ್ ಮಾಡುವಲ್ಲಿ ಹೇಳ್ತೀವಿ ಸಾಮಾನ್ಯ ಏನು ಸೈಡ್ ಎಫೆಕ್ಟ್ಸ್ ಏನಾಗ್ತಿರೋದಿಲ್ಲ. ಸೊ ಇದನ್ನು ವರ್ಷಕ್ಕೊಂದ್ಸತಿ ಗ್ಲೂಕೋಸ್ ಥರ ಕೊಡಬೇಕಾಗುತ್ತೆ, ಈ ವರ್ಷಕ್ಕೊಂದ್ಸತಿನೂ ಕೊಡೋದು. ಈಗ ಒಂದು ವರ್ಷ ಏನಾದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥರ, ಬಾಡಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥರ ಕುತ್ಕೊಂಡ್ಬಿಡುತ್ತೆ. ಕುತ್ಕೊಂಡ್ಬಿಟ್ಟು ಇದೇನಾಗುತ್ತೆ ಬಾಡಿನ ಕ್ಯಾಲ್ಶಿಯಮ್ನ ತೊಗೊಂಡೋಗಿ ಅದನ್ನು ಬಾಡಿನಲ್ಲಿ ಕುಣಿಸುತ್ತೆ. ಸೊ ನಾವು ಅದನ್ನು ಸಾಮಾನ್ಯ ವರ್ಷಕ್ಕೊಂದ್ಸತಿ ಕೊಡ್ತೀವಿ. ಅದು ವ್ಯಾಕ್ಸಿನೇಷನ್ ಥರ, ಅಡಲ್ಟ್ಸ್ಗೆ ವ್ಯಾಕ್ಸಿನೇಷನ್ ಥರ 3 ಡೋಸಸ್ ಕೊಡ್ತೀವಿ. ಒಂದು ಮನುಷ್ಯನಿಗೆ 3 ಡೋಸ್ ಕೊಡೋದು ಲೈಫ್ ಲಾಂಗ್. ಅಂದರೆ ಫಸ್ಟ್ ಇವತ್ತು ಸೆಪ್ಟೆಂಬರ್ಗೆ ಕೊಟ್ಟಿದ್ದು, ನೆಕ್ಸ್ಟ್ ಸೆಪ್ಟೆಂಬರ್ 2022, ನೆಕ್ಸ್ಟ್ 3rd 2023 3 ಡೋಸ್ ಕೊಟ್ಟರೆ ಮನುಷ್ಯನಿಗೆ ಬೇಕಾದಷ್ಟು ತಿರ್ಗಾ ನಾವು 3rd ಡೋಸ್ ಮೇಲೆ ಕೊಡೋದಿಲ್ಲ. ಆಮೇಲೆ ಅದ್ರ ಜೊತೆ ಸಪೋರ್ಟಿವ್ ಮೆಡಿಕೇಷನ್ಸ್ ಎಲ್ಲ ಕೊಡ್ತೀವಿ. ಸೊ ಹಂಗಾಗಿ ಇದು ಜೊರೊಂಡ್ರಾನಿಕ್ ಆ್ಯಸಿಡ್ ಅನ್ನೋದು ಇನ್ಫ್ಯೂಷನ್ ಹಾಕೊಂಡ್ರೆ ಈ ಆಸ್ಟಿಯೋಪೊರೋಸಿಸ್ ಅಂದರೆ ಬೋನ್ನಲ್ಲಿ ಈಗ ಶಕ್ತಿನ ತುಂಬಿಸೋದಕ್ಕೆ ಒಂದು ಒಳ್ಳೆ ಮೆಡಿಸಿನ್ಸ್ ಬಂದಿದೆ. ದಯವಿಟ್ಟು ಇದನ್ನೆಲ್ಲ ನಿಮ್ಮ ಆರ್ಥೋಪೆಡಿಕ್ಸ್ ನಿಮ್ಮ ದಯವಿಟ್ಟು ಯಾರು ನೀವೇ ಹಾಕೋಬೇಡಿ. ಇದು ಓನ್ಲಿ ಆರ್ಥೋಪೆಡಿಕ್ ಡಾಕ್ಟರ್ಸ್ನ ಆರ್ಥೋಪೆಡಿಕ್ ಸರ್ಜನ್ ಕನ್ಸಲ್ಟ್ ಮಾಡಿ ಅದರದೇ ಕೆಲವು ಟೆಸ್ಟ್ ಇದೆ ಅದೆಲ್ಲ ಮಾಡಿಬಿಟ್ಟೆ ಹಾಕೋಬೇಕು. ದಯವಿಟ್ಟು ನೀವೇ ಹಾಕೊಳ್ಬೋದು ಮಾಡಿ, ಸರಿನಾ? ಇಷ್ಟು ಹೇಳ್ತಾ ನಾನು ಈ ಆರ್ಥೋಸ್ಕೋಪಿ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ 9947054555 ದಯವಿಟ್ಟು ವಾಟ್ಸ್ಆ್ಯಪ್ ಮಾಡಿ, ನಾನು ನಿಮ್ಮ ಫೋನ್ಸ್ ಇದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ತೀನಿ. ದಯವಿಟ್ಟು ಏನಾಗಿದ್ರು ಹೇಳಿ. ಈಗ ಹೇಳ್ತಾ ನಾನು ಈ ಟಾಪಿಕ್ನ ಮುಗಿಸ್ತೀನಿ. ನಮಸ್ಕಾರ. ಆಮೇಲೆ ನೆಕ್ಸ್ಟು ನಾನು ನಿಮಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದರೆ ವಾಯು ರಾಜ್ ಇದರಲ್ಲಿ ವಾಯು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಆರ್ಥ್ರೈಟಿಸ್ ಹೇಳಿದ್ದಾರೆ. ಸೊ ಇದರಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಯಾಕೆ ಜನಗಳಿಗೆ ವಾಯು ಬರುತ್ತೆ, ವಾಯು ಅಂದರೆ ಏನು ಸರ್ ಇದೆ ಆರ್ಥ್ರೈಟಿಸ್ ತುಂಬ, ಹೌದು ಇದರಲ್ಲಿ ತುಂಬ ಡೇಂಜರಸ್ಸು ಇದೆ, ಅದು ರಾಜವಾಯು ಅಂದರೆ ನಾನು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀನಿ, ಇದಕ್ಕೆ ರಾಜವಾಯು ಅಂತ ಹೇಳ್ತೀವಿ. ಆಮೇಲೆ ಇದರಲ್ಲಿ 5 ಥರ ವಾಯು ಬರ್ತಿದೆ, ಕೀಲ್ವಾಯು, ರಕ್ತ ವಾಯು, ನರ್ವಾಯು, ಇನ್ಫೆಕ್ಷನ್ ವಾಯು ಅಂತ ನಾನು ಜನಗಳು ಸಿಂಪಲಾಗಿ ಹೇಳ್ತೀನಿ. ಇಟ್ಸ್ ನಾಟ್ ಮೆಡಿಕಲ್ ಟರ್ಮ್ಸಲ್ಲಿ, ಇಟ್ಸ್ ಇದಕ್ಕೆ ಇನ್ಫೆಕ್ಷನ್ ಆರ್ಥ್ರೈಟಿಸ್, ಯೂರಿಕ್ ಆ್ಯಸಿಡ್ ಆರ್ಥ್ರೈಟಿಸು, ಎಸ್ಒರು, CRP ಈ ಥರ ಎಲ್ಲ ಆರ್ಥ್ರೈಟಿಸ್ ಮೆಡಿಕಲ್ ಟರ್ಮ್ಸ್ನಲ್ಲಿ ಈಗ ಅರ್ಥ ಆಗಲ್ಲ ಅಂದರೆ ನಾನು ಇದನ್ನು ಸಿಂಪಲಾಗಿ ನಿಮಗೆ ರಾಜವಾಯು, ಕೀಲ್ವಾಯು, ರಕ್ತವಾಯು, ನರ್ವಾಯು, ಇನ್ಫೆಕ್ಷನ್ ವಾಯು ಈ ಥರ ವಾಯು ಟೈಪ್ ಅಂತ ಬರ್ತದೆ. ಸೊ ಆರ್ಥ್ರೈಟಿಸ್ ವಾಳು, ಕನ್ನಡ ತಮಿಳ ವಾಳು ಅಂತಾರೆ, ಇಂಗ್ಲೀಷ್ ಕನ್ನಡದಲ್ಲಿ ವಾಯು ಅಂತಾರೆ. ಇದರಲ್ಲಿ ಸುಮಾರು ಡ್ರಗ್ಸ್ ಇದೆ, DMRD ಡಿಸೀಸ್ ಮಾಡಿಫೈನ್ ಡ್ರಗ್ಸ್ ಇದೆ. ಆಮೇಲೆ ಏನೇನು ಡ್ರಗ್ಸ್ ಕೊಡಬೇಕು, ಯಾವ್ದಾದ್ರು ಸೈಡ್ ಎಫೆಕ್ಟ್ಸು, ಯಾವ ರೀತಿ ತೊಗೋಬೇಕನ್ನೋದು ನೆಕ್ಸ್ಟ್ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಡ್ತೀನಿ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.